नमस्कार एल्ल स्वागत KGF ಚಾನೆಲ್ಗೆ ನಾವೆತ್ತಲ್ಲಿದ್ದೀವಿ ಅಂತಂದ್ರೆ ಧಾರವಾಡದಾಗಿದ್ದೀವಿ ಧಾರವಾಡ ಅಂದ್ರೆ ನಿಮಗೂ ಗೊತ್ತದ ಧಾರವಾಡ ಪೇಡ ಸ್ಪೆಷಲ್ ಅಂತ ಅದರ ಸಂಗತಿ ಇನ್ನೊಂದು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ಎಲ್ಲಿಯ ಕ್ಯಾಂಟೀನ್ ಇಲ್ಲಿ ಸಿಗೋ ಸ್ನಾಕ್ಸ್ ತಿಂಡಿಗಳು ಏನವಲ್ಲ ಒಂದಕ್ಕಿಂತ ಒಂದು ಭಾರಿ ಮಸ್ತ್ ಅವರಿ ಅವ ಲಕ್ಕಿ ಬಳ್ಳುಳ್ಳಿ ಚುಮ್ಮರಿ ಇಲ್ಲಿ ಗಿರ್ಮಿಟ್ ಏನವ ಇಲ್ಲಿ ಬಂದ್ರಿ ಅಂತಂದ್ರೆ ಯಾರು ಇಲ್ಲಿ ರುಚಿ ಮಾತ್ರ ಮಿಸ್ ಮಾಡಬೇಡ್ರಿ रुचि नोड्री खुशी पड्री मस्त मजा माड्री नमस्कार एल्ल ಗೆಳೆಯರಿಗೆ ಇವರೇ ಈ ಎಲ್ಲಿಯ ಕ್ಯಾಂಟೀನ್ ಮಾಲಕರು ಅವರು ಈ ಹೋಟೆಲ್ ಬಗ್ಗೆ ಮಾಹಿತಿ ಕೊಡ್ತಾರೆ ಇದು 1947 ಅಲ್ಲಿ ಸ್ಟಾರ್ಟ್ ಆಯಿತು ನಮ್ಮ ಅಜ್ಜರ ಇದು ಮಾಡಿದ್ರು ಶಿವಪ್ಪ ಕ್ಯಾಂಟೀನ್ ಅಂತ ಆಮೇಲೆ ನೆಕ್ಸ್ಟ್ ಅನ್ನೋದು ಎಲ್ಲಿಯ ಕ್ಯಾಂಟೀನ್ ಅಂತ ಹಳೆ ಜನರೇಷನ್ ಏನೈತಿ ಮುಂಚಿನ ಜನರೇಷನ್ ಏನೈತಿ ಅವರೆಲ್ಲ ಶಿವಪ್ಪ ಕ್ಯಾಂಟೀನ್ ಅಂತ ಜನರೇಷನ್ ಏನೈತಿ ಎಲ್ಲಿಯ ಕ್ಯಾಂಟೀನ್ ಬಟ್ ಹಳೆ ಜನರೇಷನ್ ಏನೈತಿ ಎಲ್ಲ ಶಿವಪ್ಪ ಕ್ಯಾಂಟೀನ್ ಅಂತ ಮೂರನೇ ಜನರೇಷನ್ ಏನು ಥರ್ಡ್ ಜನರೇಷನ್ ನಮ್ಮ ಗ್ರ್ಯಾಂಡ್ ಫಾದರ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಅಪ್ಪಾರದು ಎಲ್ಲ ಮಾಡ್ಕೊಂಡು ಈಗ ನಾವು ಥರ್ಡ್ ಜನರೇಷನ್ ಈಗ ನಾವು ಮಾಡ್ಕೊಂಡು ಇಲ್ಲಿ ಏನೇನು ಐಟಮ್ ತುಪ್ಪದ ಅವಲಕ್ಕಿ ಸಿಗ್ತದೆ ಸರ್ ಗಿರ್ಮಿಟ್ ಸಿಗ್ತೈತಿ ಮಿರ್ಚಿ ಚುರುಮುರಿ ಸಾಯಂಕಾಲ ಮೇಜರ್ ಐಟಮ್ಸ್ ಅಂದರೆ ಇದು ಬ್ರೆಡ್ ಟೋಸ್ಟ್ ಇದು ಬಿಟ್ಟರೆ ಬೇರೆ ಐಟಮ್ಸ್ ಏನು ಸಿಕ್ಕಿರ್ಕಿಲ್ಲ ಈಗ ನಾವು ರೀಸೆಂಟ್ಲಿ ಏನು ಆ್ಯಡ್ ಆನ್ ಮಾಡಿವಿ ಜೋಳದ ವಡ ಅಂತ ನಮ್ಮ ಬ್ರದರ್ ಸ್ಟಾರ್ಟ್ ಮಾಡಿದ್ರು ಜೋಳದ ವಡ ಅದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಸಿಗ್ತದೆ ಏನಾಯ್ತು ನಮ್ಮ ಟ್ರೆಡಿಷ್ನಲ್ ಐಟಮ್ ಇತ್ತು ಬಟ್ ಈಗೆಲ್ಲ ಮರ್ಯಾದೆ ಥರ ಐಟಮ್ ಸೊ ನಮ್ಮ ರೆಸ್ಟೋರೆಂಟಿಗೆ ನಮ್ಮ ಆ್ಯಂಬಿಯನ್ಸಿಗೆ ಸೂಟ್ ಆಗ್ತದೆ ಅನ್ನಿಸ್ತದೆ ಐಟಮ್ ಸೊ ನಾವು ಅದನ್ನು ವಿಚಾರ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿ गुड रेस्पॉन्स चलो आम मसाला खार अंत मुंचे नम अज्जार मत स्टार्ट रीसेंटली मत अद स्टार्ट अदू वे रेस्पॉन्स सो इवेड आइटम होस आड ऑन होटेल चेन्नागैति मेन अंदर इल्ली बारे क्लीन आगि मेंटेन माडिर्तारे नावु बहुशः इल्ली 25 वर्षद कस्टमर रेग्युलर आगे ना नम्द बी ओ आफीस ना दाड़ तालूक शिक्षक संघद अध्यक्ष आगिरोद्रिंद रेग्युलर आगे इल्ले ना नोडिदंगे भाळ क्लीन आगि मेंटेन माडि मत्ते आतिथ्यनू चेन्नागिरतैति बेरे बेरे बहुशः सुत्तमुत्तलिन सिटियिंद बरोरेल्लरू दाड़क्के बंद्रे फस्ट बहुशः इल्ले बंदु चादु कुडियुवंतदन्न नावु नोड्तिर्तीवि एल्ल विआईपिगळु जास्ति जास्ति बर्तारे ईग होसदागि ओळ्ळे ओंदु फूड चालू माडिदारे अदु जोळद वडे अंत हेळि माडतारे ಅದು ಬಹುಶಃ ನಮ್ಮ ಭಾಗಕ್ಕೆ ಎಲ್ಲ ಪಾಪ್ಯುಲರ್ ಆಗಿರುವಂಥ ಫುಡ್ನಲ್ಲಿ ರೇಟು ಕೂಡ ಭಾರಿ ರೀಸನೇಬಲ್ ಆಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಗಮನಾರ್ಹ ಮಿರ್ಚಿ ಗಿರ್ಮಿಟ್ಟು ಅಂತೂ ಸ್ಪೆಷಲ್ ವಿಶೇಷವಾಗಿ ಡೈಲಿ ನಾವು ಚುಮ್ಮರಿ ಮತ್ತು ಮಿರ್ಚಿಯನ್ನು ತಿಂತೀವಿ ವಿಶೇಷವಾಗಿ ಎಲ್ಲ ಶಿಕ್ಷಕ ಸಮುದಾಯ ಹೆಚ್ಚು ಕಡಿಮೆ ನಿಮ್ಮ ಧಾರವಾಡದ ಎಲ್ಲ ಶಿಕ್ಷಕ ಸಮುದಾಯ ಸಿಗಬೇಕಂದ್ರೆ ಇದೇ ಹೋಟೆಲ್ ಮುಂದೆ ಸಿಗುತ್ತೆ ಹೋಟೆಲ್ ಬಗ್ಗೆ ನನಗೆ ತಿಳಿದ ಬಗ್ಗೆ ಹೇಳಬೇಕಂದ್ರೆ ನನ್ನ ಹೆಸರು ನಿಜನಗೌಡ ಪಾಟೀಲ್ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಧಾರವಾಡ ಉಪಾಧ್ಯಕ್ಷ ನಾನು ಸುಮಾರು 20 ವರ್ಷದಿಂದ ಈ ಹೋಟೆಲ್ ಕಡೆ ಸಂಪರ್ಕ ಯಾಕಂದ್ರೆ ನಾನು ಕಲ್ತಿದ್ದೀನಿ ಆರಂಭಿಸಿದೆ ಇದು ಇಲ್ಲಿಂದಲೇ ಶಿವಪ್ಪ ಕ್ಯಾಂಟೀನ್ ಅಂತ ಪ್ರಚಾರ ಐತ್ರಿ ಶಿವಪ್ಪ ಕ್ಯಾಂಟೀನ್ ಅಂದ್ರೆ ಇವರು ಬಿಜಾಪುರ ಜಿಲ್ಲಾ ಬಬಲೇಶ್ವರ ಅವರು ಫಸ್ಟ್ಗೆ ಅವರು ಹಳ್ಳಿ ಒಳಗೆ ಗುಬ್ಬಿಗಟ್ಟಿ ಒಳಗೆ ಬಂದು ಡಬ್ಬಿ ಅಂಗಡಿ ಇಟ್ಟಿದ್ರು ಅಲ್ಲಿಂದ ಬೆಳ್ಕೊಂಡ್ ಬಂದು ಇಲ್ಲಿ ಎಲ್ಲಿ ಕ್ಯಾಂಟೀನ್ ಆವರದಾಗ ಸಣ್ಣ ಹೋಟೆಲ್ ಇಟ್ಟಿದ್ರು ಅವ್ರದ್ದು ಶಿವಪ್ಪ ಮಿರ್ಚಿ ಅಂತೇಳಿ ಭಾಳ ಪ್ರಸಿದ್ಧ ದಾಳಕ್ರಿ ಎಲ್ಲಾರ ಧಾರವಾಡ ಬೆಂಗಳೂರು ಮೈಸೂರು ಎಲ್ಲ ಕಡೆ ಇಟ್ಟಿದ್ದೀನಿ ಬಟ್ ಇದು ಲಿಂಗಾಯತ ಅಭಿವೃದ್ಧಿ ಸಂಸ್ಥೆದು ಒಂದು ಹೋಟೆಲ್ ಇದೆ ಇಲ್ಲಿ ಭಾಳ ಕ್ಲೀನೆಸ್ ಐತಿ ಸ್ಪೆಷಲಿ ಶಿವಪ್ಪ ಕ್ಯಾಂಟೀನ್ ಅಂತ ಹೆಸರು ಬಿದ್ದಿದ್ದ ಅದ್ರ ಹೆಚ್ಚಿದ್ದಾರೆ ಯಾವಾಗ ನಾನು 20-30 ವರ್ಷದ ನಾನು 83-84 ಒಳಗೆ ಎಸ್ಎಲ್ಸಿ ಪಾಸ್ ಮಾಡಿದೆ ಅವಾಗಿಂದೂ ಈ ಹೋಟೆಲ್ ಸಂಪರ್ಕ ಐತಿ ಮತ್ತು ನಮ್ಮೆಲ್ಲ ಹಳ್ಳಿ ಜನನು ಇಲ್ಲೇ ಬರ್ತಾರೆ ಸಿಟಿ ದಾವಣಗೆರೆ ಸಿಟಿ ಅವ್ರಿಗೆ ಯಾಕೆ ಬರ್ತಾರೆ ಅನ್ನೋ ಉದ್ದೇಶ ಐತಿ ಅದು ತುಪ್ಪದೊಳಗೆ ಏನು ಮಾಡ್ತಾರೆ ಇಂಥ ಟೇಸ್ಟ್ ಎಲ್ಲಿ ಮಾಡಿಲ್ಲ ಆಮೇಲೆ ಸಣ್ಣ ಪುಟ್ಟ ಗಿರ್ಮಿಟ್ಟು ಭಾಳ ಟೇಸ್ಟ್ ಇತ್ತು ದೇವೇಂದ್ರಪ್ಪ ಮುಳ್ಳಪ್ಪರ ದೊಡ್ಡವರು ಇವ್ರು ರಾಜು ಮುಳ್ಳಪ್ಪ ಅಂತ ಇವ್ರು ಅಣ್ಣ ತಮ್ಮ ಇದ್ರು ಇಬ್ಬರು ಮಕ್ಕಳು ಇದ್ದಾರೆ ಈಗ ಭಾಳ ಚೆನ್ನಾಗಿ ಇಡಿಸಿದ್ದಾರೆ ಹೋಟೆಲ್ ಬಗ್ಗೆ ಎಲ್ಲಿ ಇಷ್ಟು ಟೇಸ್ಟ್ ತಿಂಡಿ ನಾನು ಎಲ್ಲಿ ನೋಡಿಲ್ಲ ಥ್ಯಾಂಕ್ ಯು ಧನ್ಯವಾದ ಸರ್ ಇದು ಹೋಟೆಲಲ್ಲಿ ನಾವು ಭಾಳ ವರ್ಷದಿಂದ ಬರಾಕ್ತೀವಿ ರೀ ಆಲ್ಮೋಸ್ಟ್ ಒಂದು 2008ದಿಂದ ಬರಾಕ್ತೀವಿ ನಾವು ಇಂಜಿನಿಯರಿಂಗ್ ಆದಮೇಲೆ ಇಲ್ಲಿ ಹೋಟೆಲಿಂದ ಇಲ್ಲಿ ಬಂದು ನಾವು ತುಪ್ಪದ ಅವಲಕ್ಕಿ ತಿಂತೀವಿ ಗಿರ್ಮಿಟ್ ತಿಂತೀವಿ ಮಿರ್ಚಿ ತಿಂತೀವಿ ಇದು ಫೇವ್ರೇಟ್ ನಮ್ಮದು ರೆಗ್ಯುಲರ್ ಮತ್ತು ಫಿಲ್ಟರ್ ಕಾಫಿ ತಿಂದು ಹೋಗ್ತೀವಿ ಫ್ರಮ್ ಬಿಗಿನಿಂಗ್ ಟಿಲ್ ಟುಡೇ ಇಲ್ಲಿ ಸ್ಪೆಷಲ್ ಅಂದರೆ ತುಪ್ಪದ ಅವಲಕ್ಕಿ ಒಗ್ಗರಣೆ ಚುರುಮರಿ ಪ್ಲಸ್ ಇದು ಮಿರ್ಚಿ ಚೆನ್ನಾಗೇ ಇರ್ತದೆ ಸಾಯಂಕಾಲ ಐಟಮು ಮಿಕ್ಕಿದ ಮಾರ್ನಿಂಗ್ ಟೈಮ್ದಲ್ಲಿ ದೋಸೆ ಪೂರಿ ಒಳ್ಳೆ ಇದೆ ಧಾರವಾಡ ಸಿಟಿಯಲ್ಲಿ ಇದೊಂದು ಒಳ್ಳೆ ಹೋಟೆಲ್ ಅಂತ ಹೇಳ್ಬೋದು ಏನು ಹೋಟೆಲ್ ನಾವು 1981ರಿಂದ ನೋಡ್ತಾ ಇದ್ದೀವಿ. ನಮ್ಮ ಆಫೀಸ್ ಇಲ್ಲೇ ಇತ್ತು. ಅವಾಗಿನ ಒಳ್ಳೆ ಇದೆ ಮಿರ್ಚಿ ಕಿರಿಮಿಟ್ಟು ವಿಶೇಷವಾಗಿ ಪುರಿ ಭಾಜಿ ಒಳ್ಳೆ ಚೆನ್ನಾಗಿದೆ. ಇಡ್ಲಿ ಪಲಾವು ಒಳ್ಳೆ ಹೋಟೆಲ್, ಸ್ವಾದಿಷ್ಟ ಹೋಟೆಲ್ ಚೆನ್ನಾಗಿ. ನಾನು 1980ರಿಂದ ಆರ್ಲೆಸ್ ಕಾಲೇಜ್ದಾಗಿದ್ದೆ. NCC ಕ್ಯಾಂಪ್ನಾಗಿದ್ದಾಗ ನಮ್ಮ ಎಲೆ ಕ್ಯಾಂಟೀನಿಂದ ಉಪ್ಪಿಟ್ಟು ಶಿರಾ ದೋಸೆ ಅವಾಗಿಂದ ಸಿನ್ಸ್ ನಾ 8ದಿಂದ ಹಿಡಿದೆ. ನಾವು ಐ ಆಮ್ 52 ಇಯರ್ಸ್ ಓಲ್ಡ್. ಈಗ ಅವಾಗಿಂದ ಹಿಡಿದು 34 ವರ್ಷ ಎಲೆ ಕ್ಯಾಂಟೀನ್ಗೆ ಬರ್ತೇನೆ ನಾನು. ತುಪ್ಪದ ಅವಲಕ್ಕಿ ಆಮೇಲೆ ಬ್ರೆಡ್ ಟೋಸ್ಟ್, ಫ್ಯಾಮ್ಲಿ ಬಂದರೆ ಬ್ರೆಡ್ ಟೋಸ್ಟು ಭಾಳ ಲೈಕ್ ಆಗ್ತದೆ. ನಾವು ತುಪ್ಪದ ಅವಲಕ್ಕಿ ಮಿರ್ಚಿ ಗಿರ್ಮಿಟ್ಟು ಯಾವಾಗಲೂ ಖಾಯಂ. ಟೈಮ್ ಸಿಕ್ಕರೆ ಸಂಜೆ ಮುಂದೆ ಟೈಮ್ ಇದ್ದರೆ ಶಿವಪ್ಪನ ಕ್ಯಾಂಟೀನ್ಗೆ ಬಂದು ಶಿವಪ್ಪ ಎಲೆಕ್ಕಿಂತ ಮತ್ತು ಶಿವಪ್ಪನ ಕ್ಯಾಂಟೀನ್ ಅಂತ ಹೆಸರಿದೆ. ಆಲ್ಮೋಸ್ಟ್ ನಮ್ಮ ನಾರ್ತ್ ಕರ್ನಾಟಕದ ಯಾರೇ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋದರೂ ರೂಟ್ನಾಗ ಹೋಗೋದಿದ್ರೆ ಎಲೆ ಕ್ಯಾಂಟೀನ್ಗೆ ಬಂದು ಮಿರ್ಚಿ ಗಿರ್ಮಿಟ್ಟು ಚಹಾ ಕುಡ್ದು ಹೋಗ್ತಾರೆ. ಆಲ್ಮೋಸ್ಟ್ ಒಂದು 30-35 ವರ್ಷ ಆಯ್ತು ತಿನ್ನಕತ್ತ. ಬಂದಾಗ ಬರ್ತೀವಿ ಸಾಯಂಕಾಲ ಆದ್ಮೇಲೆ ಲೋಕಲ್ ಇದ್ರೆ ಮುಗಿದೋದು. ಬಂದಿಲ್ಲ ಒಂದು ಸಿಂಗಲ್ ಮಿರ್ಚಿ ಹಾಫ್ ಚಾಪ್ ಕುಡಿದು ಎಲ್ಲಡಿಕೆ ಹಾಕೊಂಡು ಮುಡಿಬೋದು. ಸುಮಾರು ವರ್ಷಗಳಿಂದ ಇದು ಎಲೆ ಕ್ಯಾಂಟೀನ್ ನೋಡ್ತಾ ಇದ್ದೆ ನಾವು. ಭಾಳ ವರ್ಷದಿಂದ ಎಲೆ ಮಿರ್ಚಿ ಗಿರ್ಮಿಟ್ ಅಂಕರ್ ಭಾಳ ಚಲೋ ಇದೆ. ಚಹಾ ಅದು ಚಲೋ ಮಾಡ್ತಾರೆ, ಐಟಮ್ಸ್ ಎಲ್ಲ ಚಲೋ ಇದೆ. ಭಾಳ ಒಂದು ಸುಮಾರು 20-35 ಒಂದು ವರ್ಷದಿಂದ ನೋಡತ್ತೀವಿ ನಾವು. ಭಾಳ ಚಲೋ ಅದು ಟೇಸ್ಟ್. ತುಪ್ಪದ ಅವಲಕ್ಕಿ ಚೆನ್ನಾಗಿರ್ತದೆ ಇಲ್ಲಿ ಮೇನ್ ಅದು. ನಾವು 8 ವರ್ಷ ಆಯ್ತು. ನಾವು ಇದೇ ಗ್ರೌಂಡಿನ ಒಬ್ಬ ಸ್ಟೂಡೆಂಟ್. ನಾವು ಇಲ್ಲೇ ಇರ್ತಿದ್ವಿ ಹಿಂದ್ಗಡೆ. ಅವಾಗಿಂದನೂ ನಮ್ಗೆ ಗೊತ್ತು ಇದಕ್ಕೆ ಶಿವಪ್ಪ ಕ್ಯಾಂಟೀನ್ ಅಂತ ಭಾಳ ಕರಿತಿದ್ರು. ಇದು ಯಾವಾಗಿದ್ರು ಅವಾಗಿಂದನೂ ಅವಲಕ್ಕಿ ಮಿರ್ಚಿ ಮತ್ತು ಗಿರ್ಮಿಟ್ ಯಾವಾಗಿದ್ರು ಮಾಡ್ತಿದ್ರು. ನಾವು ಇಲ್ಲಿ NCC ಇದ್ದಾಗ ಇಲ್ಲಿಂದ ಉಪ್ಪಿಟ್ಟು ತರಿಸಿದ್ರು. ಆ ಉಪ್ಪಿಟ್ಟು ರುಚಿ ಅಂತೂ ಭಾಳ ಅಂದರೆ ಭಾಳ ಚೆನ್ನಾಗಿರು. ಇಲ್ಲೇ ಇದ್ದಾಗ ಗ್ರೌಂಡ್ನಾಗೆ ಇರ್ತಿದ್ವಿ, ಇಲ್ಲೇ ನೋಡೇವಿ, ಇಲ್ಲೇ ಟೇಸ್ಟೂ ಭಾಳ ಸಲ ಬಂದೇವಿ. ನಾವು ಸುಮಾರು 8-10 ವರ್ಷದಿಂದ ಎಲೆ ಕ್ಯಾಂಟೀನಿಗೆ ಬರ್ತಾಯಿದ್ದೀವಿ. ಇಲ್ಲಿ ತಿಂಡಿಯ ಕ್ವಾಲಿಟಿ ಚೆನ್ನಾಗಿರ್ತದೆ. ಮಿರ್ಚಿ ಮತ್ತು ತುಪ್ಪದ ಅವಲಕ್ಕಿ ಶ್ರೇಷ್ಠ ಥರನಾಗಿ ಇರ್ತದೆ. ನಾವು ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಇಲ್ಲಿ ಬಂದು ಉಪಹಾರ ಸೇವಿಸ್ತಿರ್ತೀವಿ. ಇಲ್ಲಿ ತುಪ್ಪದ ಅವಲಕ್ಕಿ ಮಿರ್ಚಿ ಬಜ್ಜಿ ಎಲ್ಲಕ್ಕಿಂತ ಫೇಮಸ್ ಇದೆ ಸರ್. ಮೊದಲು ಇದಕ್ಕೆ ಶಿವಪ್ಪ ಕ್ಯಾಂಟೀನ್ ಅಂತಿದ್ರು, ಈಗ ಇಲ್ಲಿ ಕ್ಯಾಂಟೀನ್ ಅಂತ ಹೆಸರಿದೆ. ಎಲೆ ಕ್ಯಾಂಟೀನ್ ನಂದು ಭಾಳ ಫೇವ್ರೇಟ್ ಸ್ಪಾಟ್. ಓಕೆ, ಸೊ ನಾನು ಭಾಳ ಆಫನ್ನಾಗಿ ಇಲ್ಲಿ ಬರ್ತೀನಿ. ಓಕೆ, ಸೊ ಮಿರ್ಚಿ ಚುರ್ಮರಿ ಆಮೇಲೆ ಅವಲಕ್ಕಿ ಗಿರ್ಮಿಟ್ ಓಕೆ ಇಸ್ ಮೈ ಫೇವ್ರೇಟ್. Two of my friends who are from Bangalore, one is Mr. Prashant and one is Miss Nivedita. So ಅವರು ಧಾರವಾಡಕ್ಕೆ ಬಂದಿದ್ದರು ಸೊ ವೆಕೇಷನ್ಗಂತ ಹೇಳಿ. ಸೊ ಅವ್ರಿಗೆ ಐ ಮೇಡ್ ಇಟ್ ಎನ್ಶ್ಯೂರ್ ದ್ಯಾಟ್ ದೇ ಆಲ್ಸೋ ಟೇಸ್ಟ್ ದ ಡೆಲಿಕಸಿ ಆಫ್ ಧಾರವಾಡ. ಮಿರ್ಚಿ ಗಿರ್ಮಿಟ್ ಆ್ಯಂಡ್ ಜೋಳದ ವಡ. ಎಲೆ ಕ್ಯಾಂಟೀನ್ ಈಸ್ ದ ಬೆಸ್ಟ್. ನಮಸ್ಕಾರ, ನಾನು ಎಲೆ ಕ್ಯಾಂಟೀನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೆಗ್ಯುಲರ್ ಕಸ್ಟಮರು, 10 ವರ್ಷದಿಂದ ನಾನು ಇಲ್ಲಿ ಬರ್ತಾಯಿದ್ದೀನಿ. ಡೈಲಿ 1 ಟೈಮ್ ಆದರೂ ಅಂದರೆ ಬೆಳಗ್ಗೆ ಅಥವಾ ಸಾಯಂಕಾಲ ತುಪ್ಪದ ಅವಲಕ್ಕಿ ಮತ್ತು ಬ್ರೆಡ್ ಟೋಸ್ಟ್ ಇಷ್ಟ. ಅಭಿಪ್ರಾಯ ಅಂದರೆ ದಿವಸ ಇಲ್ಲಿ ಬಂದು ಹೋದಾಗ ನಮ್ಗೆ ಸಮಾಧಾನ. ಅವತ್ತು ಇಡೀ ದಿವಸ ಆದಂಗೆ ಆಕೈತಿ, ಕಂಪ್ಲೀಟ್ ಆದಂಗೆ ಆಕೈತಿ. ಅಷ್ಟು ಕಂಫರ್ಟೇಬಲ್ಲು, ಕ್ಲೀನ್ಲಿನೆಸ್ಸು, ಟೇಸ್ಟು ಎಲ್ಲದು ನಿಮ್ಮ ಥರ ಹಾಜರಿ ಬೇಕು. ಅದಕ್ಕೆ ಅವ್ರು ಹೇಳಿ ಹೋಗ್ತೇವೆ. ಒಂದೊಂದು ಸಲ ಮುಂಜಾನೆ ಹಾಜರಿ ಹಾಕಂತೇವೆ, ಬಂದೇ ಬಿಡ್ತೇವೆ. ಶಿವಪ್ಪ ಕ್ಯಾಂಟೀನ್ಗೆ ಬರಲಿಲ್ಲ ಅಂತಂದ್ರೆ ನಮ್ಗೆ ಇದಾಗಿಲ್ಲ. ನಾನು ಇಲ್ಲಿ ದಿಲ್ಲಿ ಒಳಗೆ ಇರ್ತೀನಿ ಈಗ 40 ವರ್ಷದಿಂದ. ಆದ್ರೆ ಬಂದಾಗ ಒಮ್ಮೆ ವಿಸಿಟ್ ಮಾಡೋದೆ. ಆಮೇಲೆ ಇದೇ ಶಾಲೆಯೊಳಗೆ ಓದಿದ್ವಿ ನಾವು. 7 ಪೈಸಾ ಹೈಸ್ಕೂಲ್ ಇದ್ದಿದ್ದಾಗ ಮಿರ್ಚಿ ಬಜ್ಜಿ ಇದ್ದಾಗ ತೊಗೊಂಡೇವಿ. ಈಗಲೂ ಬರ್ತೀವಿ, ಅದು ಟೇಸ್ಟ್ ಹಂಗದೆ. ಹಲೋ ಎವ್ರಿ ಒನ್, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ವಿ ಆರ್ ಅ ರೆಗ್ಯುಲರ್ ಕಸ್ಟಮರ್ ಟು ದಿಸ್ ಹೋಟೆಲ್. ಇಲ್ಲಿ ಸ್ಪೆಷಲ್ ಅಂದರೆ ತುಪ್ಪದ ಅವಲಕ್ಕಿ, ಅದನ್ನೇ ನಾವೀಗ ಟೇಸ್ಟ್ ಮಾಡ್ತಿದ್ದೀವಿ. ದ ಫುಡ್ ಕ್ವಾಲಿಟಿ ಇಸ್ ವೆರಿ ಗುಡ್. ಸೊ ಎಲೆ ಕ್ಯಾಂಟೀನ್ ಅಂದರೆ ನಮ್ಮ ಭಯಂಕರ ಮೊದಲು ನಮ್ಮ ಬಾಲದಿಂದ ಬಂದಂಥ ಸ್ಥಳ ಇದು. ಸೊ ನಾನು 16ನೇ ವರ್ಷದಿಂದ ಇಲ್ಲಿ ಬರ್ಲಿಕ್ಕತ್ತೀನಿ. ಈಗ ಆಲ್ಮೋಸ್ಟ್ 30 ವರ್ಷದಿಂದ ಈ ಕ್ಯಾಂಟೀನಿಗೆ ಬಂದದ್ದು ಹಿಸ್ಟ್ರಿ ಅದ ನನಗೆ. ಶಾಲೆಗಳು ಕಲಿಬೇಕಾದ್ರೆ ಅಲ್ಲಿ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿ ಆಗಿದ್ದೆ. ಆ ಪ್ರಧಾನಮಂತ್ರಿ ಸೆಲೆಕ್ಟ್ ಆಗಿದ್ದಕ್ಕೆ ಪಾರ್ಟಿನ ಇದ ಹೋಟೆಲ್ನ ಕೊಟ್ಟಿದ್ದೆ. ಯಾವಾಗ ಬೆಂಗಳೂರಿಂದ ಸುಟಿಗೆ ಇಲ್ಲಿ ಬಂದ್ವಿ ಅಂದ್ರೆ ನಾವು ಈ ಪ್ಲೇಸ್ ವಿಸಿಟ್ ಮಾಡ್ಲಾರ್ದ ನಾವೆಲ್ಲ ಹೋಗೋದಿಲ್ಲ. ಇಲ್ಲಿ ಅಂತ ಮಿರ್ಚಿ ಮತ್ತು ಗಿರ್ಮಿಟ್ ಎಲ್ಲೂ ಸಿಗೋದಿಲ್ಲ. ಸೇಮ್ ಟೇಸ್ಟ್. 30 ವರ್ಷದಿಂದ ಇದೇ ಟೇಸ್ಟ್ ಐತ್ರಿ. ಭಾರಿ ಬೆಲ್ಟ್ ಐತಿ, ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಧಾರವಾಡಕ್ಕೆ ಬಂದ್ರೆ ವರ್ಷದಿಂದ ಇಲ್ಲಿ ಬರ್ತೀವಿ ನಾವು. ಮುಂಚಿಂದನು ನೇಟಿವ್ ಆಫ್ ಧಾರವಾಡ. ಸೊ ವಿ ಆರ್ ಎಂಜಾಯಿಂಗ್ ಗಿರ್ಮಿಟ್ ಆ್ಯಂಡ್ ಮಿರ್ಚಿ ಅ ಲಾಟ್ ಮುಂಚಿಂದನು ತುಂಬ. ಆ್ಯಂಡ್ ವಿ ಆರ್ ಸೀಯಿಂಗ್ ದ ಸೇಮ್ ಟೇಸ್ಟ್ ಬೀಯಿಂಗ್ ಮೇಂಟೈನ್ ಟಿಲ್ ನಾವು. ಎಲೆ ಕ್ಯಾಂಟೀನಿಗೆ ನಿಮ್ಮ ಮೇಲಿನ ಮೇಲೆ ಬರ್ತಾ ಇರ್ತೇವೆ ನಾವು. इल्ले मिर्ची मत्ते तुप्पद अवलक्की तुम्बा फेमस हिंगागि नावु इल्ले बरोदे हेच्चागि आमेले इल्ली फुड नमगे इष्ट आगिद्दंद्रे तुप्पद अवलक्की आमेले मंडक्की मिर्ची ಆಲ್ಮೋಸ್ಟ್ ಕ್ಲೀನಿಂಗು ಆಮೇಲೆ ಫುಡ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬರಲಿಕ್ಕೆ ಒಂದು 20 ವರ್ಷದ ಮೇಲೆ ಆಯ್ತು ರೀ ಸಣ್ಣ ಹುಡುಗಿದ್ದಾಗಿಂದ ಬರ್ತೀನಿ ನಾನು ಇಲ್ಲಿ ನನಗೆ ಇಲ್ಲಿ ಅವಲಕ್ಕಿ ಮತ್ತು ಮಿರ್ಚಿ ಭಾಳ ಫೇವರೇಟ್ ಮತ್ತು ಚಾ ನಾನು ಬರಕತ್ತು 10 ಇಯರ್ಸ್ ಆಯಿತು ಇಲ್ಲಿ ಆಮೇಲೆ ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ ಸೇಮ್ ಟೇಸ್ಟ್ ಅದಕ್ಕೆ ಅದು ಸಿಗ್ನೇಚರ್ ಸ್ಟೈಲ್ ಆಫ್ ಎಲ್ಲಿ ಕ್ಯಾಂಟೀನ್ ಅಂತಂದ್ರೆ ಅವಲಕ್ಕಿ ಮತ್ತು ಮಿರ್ಚಿ ಬಜ್ಜಿ ಇವತ್ತು ತುಪ್ಪದ ಅವಲಕ್ಕಿ ನನ್ನ ಫೇವರೇಟ್ मैक्सिमम आइटम दर्शीवी इन सब मिस आगव नहीं बंद तीन उलगड्डी तुप तपे टेस्ट आगिड़े अब मनस खुशी खुशी आगद नोड्री लाइट एंड खार स्पाइसी टेस्टी भारी मस्त टेस्ट अदल्री भारी मस्त टेस्ट वडाणी शेंगा उळागड्डी अदेन मसाले माडिर्तार सीक्रेट अवरदु इंद्रक्किंत ओंद टेस्ट अंद्रे हेळ्तीवल्ल ಹೊಟ್ಟೆ ತುಂಬಿದ ಕರೆ ಮನಸ್ಸು ಮಾತ್ರ ತುಂಬಂಗಿಲ್ಲ ಇದು ಶಿವಪ್ಪನ ಕ್ಯಾಂಟೀನ್ ಅಂತ ತುಂಬ ಫೇಮಸ್ ಆಗಿತ್ತು 1964 1965 ನಾವು ಇಲ್ಲಿ ಸ್ಟಡಿ ಆರ್ಲೆಸ್ ಹೈಸ್ಕೂಲಲ್ಲಿ ಸ್ಟಡಿ ಮಾಡ್ತಾಯಿದ್ವಿ ಅಪ್ ಟು 68 69 ನಾವು ಬೆಂಗಳೂರಿಗೆ ಹೋದ್ವಿ ಬೆಂಗಳೂರಿಗೆ ಹೋದ್ಮೇಲೆ ಅಂದರೆ ನಾವು ವರ್ಷಕ್ಕೊಂದ್ಸರಿ ಬರ್ತೀವಿ ಧಾರವಾಡಕ್ಕೆ ಯಾವಾಗ ಬಂದರೂ ನಾವು ಈ ಹೋಟ್ಲಲ್ಲಿ ವಿಸಿಟ್ ಕೊಟ್ಟು ಇಲ್ಲಿರುವಂಥ ಈ ಗಿರ್ಮಿಟ್ಟು ಆಮೇಲೆ ಮಿರ್ಚಿ ಆಮೇಲೆ ಮಸಾಲೆ ದೋಸೆ ಮಾಡ್ತಾರೆ ತುಂಬ ಚೆನ್ನಾಗಿ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಫೇಮಸ್ ಫಾರ್ ದಿಸ್ ಗಿರ್ಮಿಟ್ ಭಾಳ ಚೆನ್ನಾಗಿ ಮಾಡ್ತಾರೆ ಹೈಸ್ಕೂಲಲ್ಲಿ ಇದ್ದಾಗೂ ಕೂಡ ನಾವು ಲಂಚ್ ಅವರಲ್ಲಿ ಇಲ್ಲಿ ಬಂದು ಈ ಮಿರ್ಚಿ ತಿಂದು ಇನ್ನೂ ಏನು ತಿಂಡಿ ಮಾಡ್ತಾಯಿದ್ರು ಅದು ತಿಂದು ಹೋಗ್ತಾಯಿದ್ವಿ ಆಫ್ಟರ್ ನಾವು 69 ಇಲ್ಲೇ ಓದಿದ್ದು ನಾವು ಇಲ್ಲಿ ಇರೋಷ್ಟು ದಿವಸನೂ ಇಲ್ಲಿ ಸಾಯಂಕಾಲ ಬಂದ್ಬಿಟ್ಟು ನಾವು ತಿಂದು ಹೋಗ್ತಾನೆ ಇರ್ತೀವಿ ಅದೊಂದು ಭಾಳ ಖುಷಿ ನಮಗೆ ಹೆಮ್ಮೆ ಮತ್ತು ಹಂಗೆ ತಿನ್ನೋಣ ಅಂತ ಲೈಟಾಗಿ ಒಂದು ಸ್ವಲ್ಪ स्पाइसी जोड़देन स्वाद बाय तुम तुड़को हे कॉम्बिनेशन ऐन मस्त कॉम्बिनेशन अब नोड़ू इष्ट तक नोड्री प्रतियोब्बरू हेळ्यार इल्ली मिर्ची ऐन सूपर इदु भारी इर्तद टेस्ट माडोण बर्री भारी क्रिस्पी अव अद्र संगति बेण्णी हच्चिकोंडु तिन्नु टेस्ट एनदल्ल बेण्णी सासु लाइट उळागड्डी नोड्री एल्ल रीति मसाला अव कोतंबरी आमेले मेणसिनकायि अदर कांबिनेशन एनद ओळग मसाला कंट्रोल आगंगल सूपर टेस्ट अव अंदरकिंत वो इदिन्न रगड आइटम्स अव बर्री रुचि नोड्री खुशी पड्री मस्त मजा माड्री ಫೇವ್ರೇಟ್ ಪ್ಲೇಸ್ ಇಲ್ಲಿ ಧಾರವಾಡದಲ್ಲಿ. ಇಲ್ಲಿ ಬಂದರೆ ಯಾವಾಗಲೂ ನಾನು ತುಪ್ಪದ ಅವಲಕ್ಕಿ, ಬಜ್ಜಿ, ನಂತರ ಜೋಳದ ವಡೆ ಇದನ್ನೆಲ್ಲ ತಿಳ್ಕೊಂಡು ಹೋಗ್ತೀವಿ. ಖಾಯಂ ಬರ್ತಾ ಇರ್ತೇವೆ. ಮಾತ್ರ ತುಂಬ ಇಷ್ಟ ತುಪ್ಪದ ಅವಲಕ್ಕಿ ಮತ್ತು ಮಿರ್ಚಿ. ಈಗಂತೂ ಜೋಳದ ವಡೆ ಫೇಮಸ್. ತುಂಬ ನಾವು ಅದಕ್ಕೆ ರೆಗ್ಯುಲರ್ಲಿ ಟೇಸ್ಟ್ ಚೆನ್ನಾಗಿದೆ. ಬ್ರೆಡ್ ದೋಸೆ ಚೆನ್ನಾಗಿದೆ. ಗೆಳಾರ KGF ಚಾನಲಿಂದ ಇದನ್ನು ಇನಿಷಿಯೇಟ್ ಶುರು ಮಾಡೀವಿ. ಇಲ್ಲಿ ಬರ್ರಿ, ರುಚಿ ರುಚಿಯಾದ ತಿಂಡಿ ತಿನಿಸು ಎಲ್ಲ ತಿನ್ನಿರಿ. ಕಡಿಕ ನಿಮಗೆ ಎಷ್ಟು ಅನುಕೂಲ ಆಗ್ತದೆ ಅಷ್ಟು ದುಡ್ಡು ಇದ್ರಾಗ ಹಾಕಿರಿ. ಇದ್ರಾಗ ಏನು ಕಲೆಕ್ಷನ್ ಆಗಿರ್ತದೆ, ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಚೆನ್ನಾಗಿರ್ತದೆ. ಅಷ್ಟು ಅಮೌಂಟದ್ದು ತಿಂಡಿ ತಿನಿಸ ಯಾರಿಗೆ ಅನುಕೂಲ ಇರೋಂಗಿಲ್ಲ, ಹೊಟ್ಟೆಗೆ ಇರಲಾರ್ದವ್ರಿಗೆ, ಬಡವರಿಗೆ ಹಂಚ್ತಾರೆ. ಇದೊಂದು ಇನಿಷಿಯೇಟ್ ಶುರು ಮಾಡೀವಿ. ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿರಿ, 4 ಮಂದಿ ಹೊಟ್ಟೆ ತುಂಬಿಸ್ರಿ ಅಂಥೇಳಿ ಪರಿಪರಿಯಾದ ವಿನಂತಿ. ಇದನ್ನು ಅವ್ರಿಗೆ ಕೊಡ್ತೀವಿ ಸರ್. ಧನ್ಯವಾದಗಳು ಸರ್. ಇದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಧನ್ಯವಾದಗಳು. ಹಿಂಗೆ ಪ್ರಯತ್ನ ಮಾಡ್ತೀವಿ. ಜಾಸ್ತಿ ಜನಕ್ಕೆ ಗೊತ್ತಾಗಬೇಕು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಮಿಸ್ ಮಾಡಬೇಡ್ರಿ.